ಎಮ್ ಎಲ್ ಎಗೆ ಕಪಾಳ ಮೋಕ್ಷ ಮಾಡಿದ ಮಹಿಳೆ ಶಾಸಕರ ವಿರುದ್ಧ ಮಹಿಳೆ ರೊಚ್ಚಿ ಗೆದ್ದಿದ್ದೇಕೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಮತದಾರರು ಅಂದರೆ ಸುಮ್ಮನೆ ಕಾಸು ಕೊಟ್ಟಿದ ತಕ್ಷಣ ಓಟ್ ಹಾಕ್ಬಿಡ್ತಾರೆ ಅಂತ ಅಲ್ಲ ಒಂದಷ್ಟು ಜನ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ತಗೊಂಡು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಹಣ ಹಂಚ್ಬಿಟ್ಟು ಮತ್ತೇನೇನು ಕೊಡ್ಬೇಕು ಮಾಡಿ ವ್ಯವಸ್ಥೆ ಮಾಡಿ ಬಿಡ್ತಾರೆ ಆದರೆ ಒಂದಷ್ಟು ಜನ ಎರಡು ಮೂರು ವರ್ಷ ಅಥವಾ ಸೋತಾಗಿಂದಲೂ ಕ್ಷೇತ್ರದಲ್ಲೇ ಇದ್ದರೂ ಕೂಡ ಜನ ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ ಆದರೆ ಗೆದ್ಬಿಟ್ವಿ ಅನ್ಬಿಟ್ ಏನಾರು ದರ್ಪ ಮಾತಕಂಡ್ ಕೂತ್ಕೊಂಡ್ರೆ ಜನ ಸಹಿಸಲ್ಲ ಎಮ್ ಎಲ್ ಎ ಅನ್ನೋದು ನೋಡಿದ್ರೆ ಎಲ್ಲರ ಎದುರಿಗೆ ಕೆಪಾಲಕ್ಕೆ ತೆಗ್ ತೆಗ್ದು ಬಿಡ್ತಾ ಇರ್ತಾರೆ ಎಸ್ ವೀಕ್ಷಕರೇ ಶಾಸಕರೊಬ್ಬರ ಮೇಲೆ ಮಹಿಳೆಯೊಬ್ಬರು ಕಪಾಳ ಮೋಕ್ಷವನ್ನ ಬಹಿರಂಗವಾಗಿ ಮಾಡಿರುವಂತಹ ಘಟನೆ ಹರಿಯಾಣದಲ್ಲಿ ನಡೆದಿದೆ ಎಲ್ಲ ಅನ್ಕ ಏನಾಗ್ಬಿಡುತ್ತಪ್ಪ ಏನು ಅಂತ ಎಸ್ ಕರ್ನಾಟಕದಲ್ಲಿ ಏನಾರ ಆಗ್ಬಿಡ್ತಾ ಯಾರ ಮೇಲಾರ ಹಲ್ಲೆ ಮಾಡ್ಬಿಟ್ರ ಅಂತ ಇಲ್ಲ ಇದು ಹರಿಯಾಣದಲ್ಲಿ ಆಗಿರುವಂಥದ್ದು ಪ್ರವಾಹ ಪರಿಸ್ಥಿತಿಯಿಂದ ಆಕ್ರೋಶಗೊಂಡು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಾವು ನೋವು ಸಂದರ್ ಸಂಭವಿಸಿದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಬಾರದ ಶಾಸಕರು ಎಲ್ಲ ನೆರೆ ನಿಂತುಬಿಟ್ಟು ಮನೆಗೆ ಮನೆ ಬದುಕೆ ಕೊಚ್ಕೊಂಡು ಹೋದ ಮೇಲೆ ವಿಸಿಟ್ ಮಾಡೋಕ್ಕೆ ಬಂದಿದ್ದಾರಾ ಬಿಲ್ಡಪ್ ತಗೊಳಕ್ಕೆ ಬಂದಿದ್ದೀರಾ ಅಂದ್ಬಿಟ್ಟು ಶಾಸಕರಿಗೆ ಎಲ್ಲರ ಎದುರಿಗೆ ತೆಗೆದು ಕೆಪಾಲಕ್ಕೆ ಮಹಿಳೆ ಬಿಟ್ಟವ್ರೆ ಇದು ಇಡೀ ದೇಶದಲ್ಲಿ ವೈರಲ್ ಆಗ್ತಿರುವಂಥ ಸುದ್ದಿ ಪ್ರಜಾಪ್ರಭುತ್ವ ಜನರು ಜನರಿಂದ ಜನರಿಗೋಸ್ಕರ ಜನರಿಗೋಸ್ಕರ ಗೆದ್ದ ಮೇಲೆ ದುಡಿಲಿಲ್ಲ ಅಂದ್ರೆ ಜನ ಹೆಂಗ್ ತೀರ್ಸ ಹಾಕ್ಬೇಕು ಅಂತ ತೀರಿಸ್ಬಿಡ್ತಾರೆ ಹರಿಯಾಣದ ಗುಲಾ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ಭಾರಿ ಮಳೆಯ ಕಾರಣ ಗಗ್ಗಾರ್ ನದಿ ಉಕ್ಕಿ ಹರಿದಿದ್ದು ಗುಲಾ ಪ್ರದೇಶದ ಜನ ನೆರೆಯಿಂದಾಗಿ ಸಂಕೋಷ್ಟಕ್ಕೆ ಸಿಲುಕಿದ್ರು ಈ ಸಂದರ್ಭದಲ್ಲಿ ಜೆ ಜೆ ಪಿ ಎಮ್ ಎಲ್ ಎ ಜನ ನಾಯಕ ಜನತಾ ಪಾರ್ಟಿ ಈಶ್ವರ್ ಸಿಂಗ್ಗೆ ಮಹಿಳೆ ಸಾಕತ್ತಾಗಿ ಕ್ಲಾಸ್ ತಗೊಂಡು ನೋಡಿ ನೋಡ್ತಿದ್ದಂಗೆ ತಗೊಂಡು ಬಿಟ್ಟವ್ರೆ ಅದೊಂದು ಸಣ್ಣ ಕ್ಲಿಪ್ಪಿಂಗ್ನ ಕೂಡ ನಾವು ಪ್ಲೇ ಮಾಡ್ತೀವಿ ವಿಂಡೋದಲ್ಲಿ ನೋಡಿ ಏಕೆಂದರೆ ಪ್ರವಾಹ ಪರಿಸ್ಥಿತಿ ವೀಕ್ಷಿಸಲು ಶಾಸಕರು ಹೋಗಿದ್ದಾರೆ ಸ್ಥಳಕ್ಕೆ ಈ ಸಂದರ್ಭದಲ್ಲಿ ಜನ ಬದುಕೇ ಕೊಚ್ಚೋಗಿದೆ ಇವಾಗ ಬಂದ್ಬಿಟ್ಟು ಏನು ಮಾಡ್ತೀರಾ ಅಟ್ಲೀಸ್ಟು ನಮ್ಮವರನ್ನ ಯಾಕೆಂದರೆ ಪ್ರಕೃತಿ ಮುಂದೆ ಪ್ರಕೃತಿ ಮುನ್ಸ್ಕೊಂಡ್ರೆ ಶಾಸಕರಲ್ಲ ಯಾರೂ ಏನೋ ಮಾಡೋಕ್ಕಾಗಲ್ಲ ಆದರೆ ನಮ್ಮವರನ್ನು ರಕ್ಷಿಸುವಂಥ ಕನಿಷ್ಠ ಸೌಜನ್ಯದ ಕೆಲಸಕ್ಕೂ ನೀವು ಯಾರನ್ನ ನಿಮ್ಸಿದ್ರಿ ಅಥವಾ ನಮ್ಗಳನ್ನ ನೆರೆ ಪ್ರದೇಶದಿಂದ ಶಿಫ್ಟ್ ಮಾಡುವಂಥ ಕೆಲಸ ಏನಾದ್ರು ಮಾಡ್ಬೋದಿತ್ತಲ್ಲವ ಮಾಡಿದ್ರೆ ಈಗೆಲ್ಲ ಕೆಸರು ತುಂಬ್ಕೊಂಡಿದೆ ಊರಲ್ಲಿ ನಮ್ಗಳಿಗೆ ತಿನ್ನೋಕೆ ಹೊಟ್ಟೆಗೆ ಏನು ಸಿಗ್ತಾ ಇಲ್ಲ ಕುಡಿಯೋಕೆ ನೀರು ಸಿಗ್ತಾಯಿಲ್ಲ ಇಲ್ಲ ಎಲ್ಲ ಕಂಪ್ಲೀಟ್ ಕೆಸರುಮಯ ಆಗಿದೆ ಈ ಟೈಮಲ್ಲಿ ನೀವು ಸಮೀಕ್ಷೆ ಮಾಡೋಕ್ಕೆ ಬರ್ತೀರಾ ನಮ್ಮ ಕಷ್ಟ ವಿಚಾರಿಸೋಕೆ ಬರ್ತೀರಾ ಇಲ್ಲ ಸುಮ್ಮನೆ ಬಿಲ್ಡಪ್ಪಿಗೆ ಬಂದಿದ್ದೀರಾ ಮಾತು ಮಾತಾಡ್ತಾ ಮಾತು ಮಾತಾಡ್ತಾ ತೆಗೆದು ಹಂಗೆ ಕೆಪಾಲಕ್ಕೆ ಬಿಟ್ಟಾಯ್ಬಿಟ್ರು ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಪ್ರಭು ತಾನೇ ಆಯ್ಕೆ ಮಾಡಿದವ್ರನ್ನ ಪ್ರಶ್ನಿಸುವಂಥ ಎಲ್ಲ ಅಧಿಕಾರ ಇದೆ ಆದರೆ ಯಾರು ಹಣ ಗಿಣ ತಗೊಂಡು ಗೆಲ್ಸಿರ್ತಾರೆ ಅಂಥವ್ರಿಗೆ ಇದು ಕೇಳೋಕ್ಕಾಗಲ್ಲ ಯಾಕಂದರೆ ತಗೊಂಡಿಲ್ವ ಕೊಟ್ಟಿಲ್ವಾ ಹೀಗಾಗಿ ಜನರನ್ನ ಜನರಿಂದ ಆಯ್ಕೆಯಾದ ಜನನಾಯಕರಿಗೆ ಯಾವುದೋ ಒಂದು ದೊಡ್ಡ ಪೋಸ್ಟ್ ಅಲ್ಲ ಅದು ಜನರ ಸೇವೆ ಮಾಡಬೇಕು ಅದನ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ಜನರು ಹೊಚ್ ಕೇಳ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು